ಹಾಯ್ ಗಾಯ್ಸ್, ನಾನು ಗೋವರ್ಧನ್. ನೀವು ನೋಡ್ತಾರೆ ಟೆಕ್ನಿಕಲ್ ಗೋವರ್ಧನ್. ಈ ಒಂದು ವೀಡಿಯೋಗೆ ತಮಗೆಲ್ಲ ಸ್ವಾಗತ. ಮುಂದೆ ಬಂದ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಕಾಪಿರೈಟ್ ಸ್ಟ್ರೈಕ್ ಮತ್ತು ಕಾಪಿರೈಟ್ ಕ್ಲೈಮ್ನ ಬಗ್ಗೆ ಈ ಒಂದು ವೀಡಿಯೋದಲ್ಲಿ ಮಾತಾಡೋಣ. ಮೊದಲೇ ಬಂದ್ಬಿಟ್ಟು ಒಂದು ಕಾಪಿರೈಟ್ ಸ್ಟ್ರೈಕ್, ಕಾಪಿರೈಟ್ ಕ್ಲೈಮ್ ಅನ್ನೋದನ್ನು ನೋಡೋದಾದರೆ ಮೊದಲೇ ಬಂದ್ಬಿಟ್ಟು ನಾವು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಲ್ಲಿ ಕಾಪಿರೈಟ್ ಸ್ಟ್ರೈಕ್, ಕಾಪಿರೈಟ್ ಸ್ಟ್ರೈಕ್ ಅನ್ನೋದು ಯಾವ ರೀತಿ ನಮ್ಮ ಒಂದು ಚಾನಲ್ ಮೇಲೆ ಕೆಲಸ ಮಾಡುತ್ತಪ್ಪ ಅಂತಂದರೆ, ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ಫ್ರೆಂಡ್ಸ್. ನಿಮ್ಗೆ ಏನಪ್ಪ ಅಂತಂದರೆ, ಈಸಿ ನಮ್ಮ ಒಂದು ಆಡು ಭಾಷೆಯಲ್ಲಿ ಹೇಳೋದಾದರೆ, ಈಗ ಚದುರಂಗ ಆಡ್ತಿರ್ತೀವಲ್ಲ ಚೆಸ್, ಒಂದು ಚೆಸ್ನಲ್ಲಿ ಆಡುವಾಗ ನಮ್ಮ ಒಂದು ರಾಜ್ಯ ಇರ್ತಾನಲ್ಲ ಕಿಂಗ್, ಆ ಒಂದು ಕಿಂಗ್ಗೆ ನಾವೇನಪ್ಪ ಅಂತಂದರೆ ನಮ್ಮ ಎದುರಾಳಿಯವರು ಬಂದುಬಿಟ್ಟು ಆ್ಯಕ್ಷನ್ನ ಕೊಡ್ತಾ ಇರ್ತಾರೆ. ಯಾವ ರೀತಿಯಪ್ಪ ಅಂತಂದರೆ, ಚೆಕ್ ಅನ್ನೋದನ್ನು ಕೊಡ್ತಾ ಇರ್ತಾರಲ್ಲ, ಫಸ್ಟ್ ಸಲ ಚೆಕ್ ಅಂತ ಕೊಡ್ತಾರೆ, ಸೆಕೆಂಡ್ ಟೈಮ್ ಚೆಕ್ ಅಂತ ಕೊಡ್ತಾರೆ, ಥರ್ಡ್ ಟೈಮ್ ಬಂದುಬಿಟ್ಟು ಆ ಒಂದು ರಾಜನ ಕತೆ ಮುಗೀತು ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಬಂದುಬಿಟ್ಟು ಕೂಡ ನಮಗೆ ಯೂಟ್ಯೂಬ್ನಲ್ಲಿ ಕೂಡ ಸೇಮ್ 3 ಟೈಮ್ಸ್ ಆಫ್ ನಮಗೆ ಒಂದು ಈ ಒಂದು ವಾರ್ನಿಂಗ್ನ ಕೊಡಲಾಗುತ್ತೆ. ಆ ಒಂದು ವಾರ್ನಿಂಗ್ನ ಕೊಟ್ಟಮೇಲೆ ಥರ್ಡ್ ಟೈಮ್ ಕೂಡ ನಮಗೆ ಒಂದು ಆ ಒಂದು ಕಾಪಿರೈಟ್ ಸ್ಟ್ರೈಕ್ ಬಂದರೆ ಏನಪ್ಪ ಅಂತಂದರೆ, ನಮ್ಮ ಒಂದು ಚಾನಲ್ ಟರ್ಮಿನೇಟ್ ಆಗುತ್ತೆ ಅಥವಾ ಡಿಲೀಟ್ ಆಗ್ಬೋದು ಅಥವಾ ಅದನ್ನು ಬಂದುಬಿಟ್ಟು ಟರ್ಮಿನೇಟ್ ಮಾಡಲಾಗುತ್ತೆ ಯೂಟ್ಯೂಬ್ನಿಂದ. ಇಲ್ಲಿ ಸಿಂಪಲಾಗಿ ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಅದೇ ಬಂದ್ಬಿಟ್ಟು ಇಲ್ಲಿ ಕಾಪಿರೈಟ್ ಕ್ಲೈಮ್ನ ಬಗ್ಗೆ ನೋಡೋದಾದರೆ, ಈ ಕಾಪಿರೈಟ್ ಕ್ಲೈಮ್ ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂತಂದರೆ, ನಮ್ಮ ಒಂದು ಚಾನಲ್ನಲ್ಲಿ ಯಾವುದೇ ಒಂದು ಆಡಿಯೋ ಆಗಿರಲಿ, ವಿಡಿಯೋ ಆಗಿರಲಿ, ಯಾವುದೋ ಒಂದು ಕ್ಲಿಪ್ನ ಬಂದುಬಿಟ್ಟು ಬೇರೆ ಒಬ್ಬ ಓನರ್ನ ಕ್ಲಿಪ್ನ ಬಂದುಬಿಟ್ಟು ನಾವು ನಮ್ಮ ಒಂದು ವಿಡಿಯೋದಲ್ಲಿ ಆ್ಯಡ್ ಮಾಡಿದಾಗ ಅಥವಾ ಎಡಿಟ್ ಮಾಡಿದಾಗ, ಆ ಒಂದು ನಮ್ಮ ಒಂದು ಚಾನಲ್ ಬಂದುಬಿಟ್ಟು ಬೇರೆಯವ್ರನ್ನ ಕಂಟೆಂಟ್ ಬಂದುಬಿಟ್ಟು ನಾವು ಯೂಸ್ ಮಾಡಿದಾಗ ಕಂಟೆಂಟ್ನ ಓನರ್ ಇರ್ತಾರಲ್ಲ ಅವ್ರು ಬಂದುಬಿಟ್ಟು ಕಾಪಿರೈಟ್ ಸ್ಟ್ರೈಕ್ ಕೂಡ ಆಗ್ಬೋದು, ಕಾಪಿರೈಟ್ ಕ್ಲೈಮ್ ಕೂಡ ಆಗ್ಬೋದು. ಈಗ ಕಾಪಿರೈಟ್ ಸ್ಟ್ರೈಕ್ ಅನ್ನೋದನ್ನು ನಿಮ್ಗೆ ಗೊತ್ತಾಗಿದೆ, ಆದರೆ ಕಾಪಿರೈಟ್ ಕ್ಲೈಮ್ ಅನ್ನೋದೇನಪ್ಪ ಅಂತಂದರೆ, ಆ ಒಂದು ವಿಡಿಯೋದಿಂದ ಅಂದರೆ ಯಾರೋ ಒಂದು ವಿಡಿಯೋದಿಂದ ಬಂದುಬಿಟ್ಟು ನಮಗೇನು ಅಮೌಂಟ್ ಪೇ ಆಗ್ತಿದ್ದಿದ್ದಲ್ಲ ಯೂಟ್ಯೂಬ್ನಿಂದ, ನಾವೇನು ಅರ್ನ್ ಮಾಡ್ತಿದ್ವಲ್ಲ, ಆ ಒಂದು ಅಮೌಂಟ್ ಅನ್ನೋದೇನಪ್ಪ ಅಂತಂದರೆ ಆ ಒಂದು ಕ್ರಿಯೇಟರ್ಗೆ ಸೇರಿದ್ದ ಅಮೌಂಟ್ ಆಗಿರೋದ್ರಿಂದ ಆ ಒಂದು ಕ್ರಿಯೇಟರ್ಗೆ ಆ ಒಂದು ಅಮೌಂಟ್ ಅನ್ನೋದು ಹೋಗ್ತಾ ಇರುತ್ತೆ. ಅದಕ್ಕಾಗಿ ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ನಾವು ಎಷ್ಟೇ ಎರ್ನ್ ಮಾಡಿದ್ರು ಆ ಒಂದು ವಿಡಿಯೋದ ಮೇಲೆ ಒಂದು ಕಾಪಿರೈಟ್ ಕ್ಲೈಮ್ ಹಾಕಿರೋ ಒಂದು ವಿಡಿಯೋದಿಂದ ನಮಗೆ 1 ರೂಪಾಯಿ ಕೂಡ ಎರ್ನಿಂಗ್ ಆಗಲ್ಲ ಅಂತ ಹೇಳ್ಬೋದು, ಅರ್ನ್ ಆಗಲ್ಲ ಅಂತಲೂ ಹೇಳ್ಬೋದು. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಈಗ ನಿಮಗೆ ಅದ್ರ ಬಗ್ಗೆ ತಿಳಿತಲ್ಲ, ಈಗ ಕಾಪಿರೈಟ್ ಸ್ಟ್ರೈಕ್, ಕಾಪಿರೈಟ್ ಸ್ಟ್ರೈಕಿಂದ ಏನಾಗುತ್ತಪ್ಪ ನಮ್ಮ ಒಂದು ಚಾನಲ್ಗೆ ಅಂತಂದರೆ, ಫಸ್ಟ್ ಒಂದು ಕಾಪಿರೈಟ್ ಸ್ಟ್ರೈಕ್ ಕೊಟ್ಟರೆ ಯಾವುದೇ ಒಂದು ಕ್ರಿಯೇಟರ್ಗೆ ಫಸ್ಟ್ 1 ಟೈಮ್ ಸ್ಟ್ರೈಕ್ ಬಂದರೆ ನಮ್ಮ ಒಂದು ಚಾನಲಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ, ಆ್ಯಸ್ ಪರ್ ಯೂಟ್ಯೂಬ್ ಗೈಡ್ಲೈನ್ಸ್. ಇಲ್ಲಿ ಗೈಡ್ಲೈನ್ಸ್ ಅನ್ನೋದು ಏನಪ್ಪ ಅಂತಂದರೆ, ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ ಅವ್ರು ಏನಪ್ಪ ಅಂತಂದರೆ, ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಹೇಳಿದನಲ್ಲ, ಚೆಸ್ನಲ್ಲಿ ಬಂದ್ಬಿಟ್ಟು ರಾಜನ್ಗೆ 3 ಟೈಮ್ಸ್ ನಾವು ವಾರ್ನಿಂಗ್ ಕೊಡ್ಬೋದು ಚೆಕ್ ಅಂತೇಳಿ. ಅದೇ ರೀತಿಯಲ್ಲಿ ಬಂದ್ಬಿಟ್ಟು ನಮ್ಗೆ ಏನಪ್ಪ ಅಂತಂದರೆ, ಅವ್ರು ಬಂದ್ಬಿಟ್ಟು ವಾರ್ನಿಂಗ್ ಮಾಡ್ತಾರೆ ಯೂಟ್ಯೂಬ್ನವ್ರು ಬಂದ್ಬಿಟ್ಟು ಸ್ಟ್ರೈಕ್ನ ಮುಖಾಂತರ. ಇಲ್ಲಿ ಸ್ಟ್ರೈಕ್ನ ಮುಖಾಂತರ ನಮ್ಗೆ ಏನಪ್ಪ ಅಂತಂದರೆ, ಫಸ್ಟ್ ಒಂದು ಬಂದರೂ ಕೂಡ ಪ್ರಾಬ್ಲಮ್ ಇಲ್ಲ, ಸೆಕೆಂಡ್ ಟೈಮ್ ಬಂದರೂ ಕೂಡ ಪ್ರಾಬ್ಲಮ್ ಇಲ್ಲ. ಅಂದರೆ ಇಲ್ಲಿ ಸೆಕೆಂಡ್ ಟೈಮ್ ಯಾವಾಗ ಬರುತ್ತೆ ಅಂತ, 2 ನಿಮಗೆ ಬಂದ್ಬಿಟ್ಟು 2 ಸಲ ಸ್ಟ್ರೈಕ್ ಬರೋದು ಏನಪ್ಪ ಅಂತಂದರೆ, ಫಸ್ಟ್ ಒಂದು ಸ್ಟ್ರೈಕ್ ಬಂದ್ಬಿಟ್ಟು ಇದು 30 ಡೇಸ್ವರೆಗೂ ಇರುತ್ತೆ ನಮ್ಮ ಒಂದು ಚಾನಲ್ ಮೇಲೆ ಅದನ್ನು ಪ್ರಭಾವ ಬೀರಿರುತ್ತೆ. ಅದರ ನಂತರ ಬಂದ್ಬಿಟ್ಟು ಅದು 30 ಡೇಸ್ ಆದಮೇಲೆ ಬಂದ್ಬಿಟ್ಟು ಈ ಒಂದು ಆ್ಯಕ್ಷನ್ ಅನ್ನೋದು ರಿಮೂವ್ ಆಗುತ್ತೆ ಆಟೋಮೆಟಿಕ್ಲಿ. ಅದೇ ರೀತಿ ಅಷ್ಟರೊಳಗೆ ಬಂದ್ಬಿಟ್ಟು ನಾವು ಯಾವುದಾದ್ರೂ ಇನ್ನೊಂದು ಓನರ್ ಬಂದ್ಬಿಟ್ಟು ನಮಗೆ ಈ ಒಂದು ಸ್ಟ್ರೈಕ್ನ ಕೊಟ್ಟಿದ್ರೆ ಡಬಲ್ ಸ್ಟ್ರೈಕ್ ಆಗುತ್ತೆ. ಅವಾಗ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ನಮ್ಮ ಒಂದು ಚಾನಲ್ನಲ್ಲಿ ಕೆಲವೊಂದು ಕೆಲಸಗಳು ಮಾಡೋಕ್ಕೆ ಆಗಲ್ಲ. ಇಲ್ಲಿ ಬಂದ್ಬಿಟ್ಟು ಕೆಲವೊಬ್ರಿಗೆ ಏನಪ್ಪ ಅಂತಂದರೆ ಟ್ಯಾಗ್ಸ್ ಹಾಕೋಕ್ಕೆ ಆಗಲ್ಲ, ಕೆಲವೊಬ್ರಿಗೆ ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಆಗಲ್ಲ. ಓಕೆ, ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕಲ್ಲ, ಈ ರೀತಿ ಇರುತ್ತೆ ಒಂದು ಪ್ರಾಬ್ಲಮ್ಸ್ ಬಂದ್ಬಿಟ್ಟು ಆ್ಯಸ್ ಪರ್ ಗೈಡ್ಲೈನ್ಸ್ ಪ್ರಕಾರ ಆ ರೀತಿ ಮಾಡಲಾಗುತ್ತೆ. ಇಲ್ಲಿ ಥರ್ಡ್ ಸ್ಟ್ರೈಕ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ನಮ್ಮ ಒಂದು ಚಾನಲ್ ಅನ್ನೋದು ಡಿಲೀಟ್ ಆಗುವ ಸಾಧ್ಯತೆ ಇರುತ್ತೆ ಅಥವಾ ಟರ್ಮಿನೇಟ್ ಆಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ಟರ್ಮಿನೇಟ್ ಅಂದರೆ ಏನಪ್ಪ ಅಂತಂದರೆ, ನಮ್ಮ ಒಂದು ಚಾನಲ್ ಅನ್ನೋದು ಯೂಟ್ಯೂಬ್ನಲ್ಲಿ ಇರಲ್ಲ ಫ್ರೆಂಡ್ಸ್. ಅದ್ರಗೋಸ್ಕರ ಬಂದ್ಬಿಟ್ಟು ಭಾಳ ಒಂದು ಕಂಟೆಂಟ್ ಇರುತ್ತಲ್ಲ, ಓನ್ ಕಂಟೆಂಟಿಂದ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿ. ಓನ್ ಕಂಟೆಂಟ್ನ ಡೈಲಿ ಮಾಡೋದ್ರಿಂದ ಏನಪ್ಪ ಅಂತಂದರೆ, ಆ್ಯಸ್ ಎ ಕ್ರಿಯೇಟರ್ ಆಗಿ ನೀವು ಒಳ್ಳೆ ಒಂದು ಸಂಪಾದನೆ ಅಲ್ಲ, ಇಲ್ಲಿ ಬಂದ್ಬಿಟ್ಟು ಒಳ್ಳೆ ಒಂದು ವ್ಯೂಸ್ನ ಬಂದ್ಬಿಟ್ಟು ನಾವು ಪಡೆಯಬಹುದು. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ಎಲ್ಲ ಗೊತ್ತಾಗಿದೆ ಅನಿಸುತ್ತೆ. ಏನೇ ಒಂದು ನಿಮಗೆ ಗೊತ್ತಿಲ್ಲದೆ ಅಥವಾ ಪ್ರಾಬ್ಲಮ್ ಆಗಿದ್ರೆ ಅಥವಾ ಏನೇ ಸಮಸ್ಯೆಗಳಿದ್ರೆ ಅದಕ್ಕೆ ಬಂದ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡೋದು ಏನಪ್ಪ ಅಂತಂದರೆ, ನಾನು ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ನೀಡಲು ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾಪಿರೈಟ್ ಕ್ಲೈಮ್. ಇಲ್ಲಿ ಕಾಪಿರೈಟ್ ಕ್ಲೈಮ್ ಅನ್ನೋದು ಈಸಿ. ಇಲ್ಲಿ ಏನಪ್ಪ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಏನಪ್ಪ ಅಂತಂದರೆ ನಮ್ಮ ಒಂದು ಚಾನಲ್ನಲ್ಲಿ ಯಾವುದೇ ಓನರ್ನ ಒಂದು ಸಾಂಗ್ ಆಗಿರಲಿ, ಒಂದು ಕ್ಲಿಪ್ ಆಗಿರಲಿ, ಯಾವುದೇ ಒಂದು ಆ ಒಂದು ಓನರ್ನ ಬಂದ್ಬಿಟ್ಟು ಇಮೇಜಸ್ ಕೂಡ ನಾವು ಯೂಸ್ ಮಾಡಿದ್ರೆ ಒಂದು ಅದ್ರ ಮೇಲೆ ಇಮೇಜಸ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಕಾಪಿರೈಟ್ ಸ್ಟ್ರೈಕ್ ಅನ್ನೋದು, ಕಾಪಿರೈಟ್ ಕ್ಲೈಮ್ ಅನ್ನೋದು ಬರ್ತಾ ಇಲ್ಲ ಇಷ್ಟರವರೆಗೂ. ಯಾವ ರೀತಿಯಪ್ಪ ಅಂತಂದರೆ, ನಮ್ಮ ಒಂದು ಚಾನಲ್ನಲ್ಲಿ ತಮ್ನಿಲ್ನಲ್ಲಿ ಹಾಕಿದಾಗ ಕೂಡ ಈ ಒಂದು ಪ್ರಾಬ್ಲಮ್ನ ಆಗ್ತಾ ಇಲ್ಲ. ನೋಡ್ಬೋದು ನೆಕ್ಸ್ಟ್ ಪಾಲಿಸಿ ಏನಾದರೂ ಚೇಂಜ್ ಆದರೆ ಈ ಒಂದು ಪಾಲಿಸಿ ಕೂಡ ಚೇಂಜ್ ಆಗುವ ಚಾನ್ಸಸ್ ಇರುತ್ತೆ. ಇಲ್ಲಿ ಆ್ಯಸ್ ಪರ್ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ಏನಪ್ಪ ಅಂತಂದರೆ,
ಯೂಟ್ಯೂಬ್ನಲ್ಲಿ ನಾವು ಗಳಿಕೆ ಆ ಒಂದು ಸಾಂಗ್ ಅಂದರೆ ಯಾರೇ ಓನರ್ ಇರ್ತಾರಲ್ಲ ಅವರು ನಮಗೆ ಬಂದ್ಬಿಟ್ಟು ಕ್ಲೈಮ್ ನೀಡಿರ್ತಾರಲ್ಲ ಆ ಒಂದು ಕ್ಲೈಮ್ ನೀಡಿದ ವ್ಯಕ್ತಿಗೆ ಬಂದ್ಬಿಟ್ಟು ಆ ಒಂದು ವಿಡಿಯೋದಿಂದ ಜನ್ರೇಟ್ ಆಗಿರುವ ಎಲ್ಲ ದುಡ್ಡು ಅನ್ನೋದು ರೊಕ್ಕ ಅನ್ನೋದು ಅಥವಾ ಡಾಲರ್ಸ್ ಅನ್ನೋದು ಬಂದ್ಬಿಟ್ಟು ಆ ಒಂದು ಕ್ರಿಯೇಟರ್ ಅಕೌಂಟ್ಗೆ ಆ್ಯಡ್ ಆಗುತ್ತೆ. ಈ ಕ್ರಿಯೇಟರ್ ಅಕೌಂಟ್ಗೆ ಆ್ಯಡ್ ಆಗುತ್ತೆ ಯಾವಾಗ ನಮ್ಮ ಒಂದು ಚಾನಲ್ಗೆ ಕಾಪರೇಟ್ ಕ್ಲೈಮ್ ಅನ್ನೋದು ಅವನವ್ರು ಹಾಕಿದಾಗ. ಓಕೆ ಫ್ರೆಂಡ್ಸ್, ಕ್ಲಿಯರ್ ಆಯ್ತು ಅನಿಸುತ್ತೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಮಾನಿಟೈಸೇಷನ್ ಆಗದೇ ಇರೋ ಒಂದು ಚಾನಲ್ಸ್ಗಳಿಗಿದ್ರೆ ಹೇಗೆ ಅಂತ ನಾವು ಕೇಳೋದಾದರೆ, ಒಂದು ಕಾಪರೇಟ್ ಕ್ಲೈಮ್ ಅನ್ನೋದು ಅವನು ಹಾಕಲ್ಲ. ಯಾಕಪ್ಪ ಅಂದರೆ ನಿಮ್ದು ಆಲ್ರೆಡಿ ಅದಕ್ಕೆ ವ್ಯೂಸ್ ಕೂಡ ಕಡಿಮೆ ಬರ್ತಿರುತ್ತೆ ಅಥವಾ ಜಾಸ್ತಿ ಬಂದರೂ ಕೂಡ ಅದರಿಂದ ಬಂದ್ಬಿಟ್ಟು ಅವನಿಗೆ ಏನು ಲಾಭ ಇರಲ್ಲ. ಅದರಿಂದ ಬಂದ್ಬಿಟ್ಟು ಅವಾಗ ಏನು ಮಾಡ್ತಾನೆ ಆ ಒಂದು ಕ್ರಿಯೇಟರ್ ಅನ್ನೋದು ಅನ್ನೋರು ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ಬಂದ್ಬಿಟ್ಟು ನಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ಬೋದು. ಅದು ಯಾವ ರೀತಿಯಪ್ಪ ಅಂತಂದರೆ ಕಾಪಿರೈಟ್ ಸ್ಟ್ರೈಕಿಂದ. ಇಷ್ಟೇ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ. ಏನೇ ಪ್ರಾಬ್ಲಮ್ ಇದ್ದರೂ ಅಥವಾ ಏನೇ ಸಮಸ್ಯೆಗಳು ಇದ್ದರೂ ಕೂಡ ನನಗೆ ಫೀಲ್ ಫ್ರೀ ಆಗಿ ನನಗೆ ಕಾಮೆಂಟ್ ಮಾಡ್ಬೋದು. ಕಾಮೆಂಟ್ ಮಾಡೋದ್ರಿಂದ ಕೂಡ ನನ್ನ ನಿಮ್ಮ ಹತ್ರ ಇರುವ ಏನೇ ಒಂದು ಸಮಸ್ಯೆಗೆ ನನ್ನ ಹತ್ರ ಉತ್ತರ ಇದ್ದರೆ ಡೆಫಿನೆಟ್ಲಿ ಅದನ್ನು ಬಂದ್ಬಿಟ್ಟು ನಿಮ್ಮ ಹತ್ರ ಹಂಚಿಕೊಳ್ತೇನೆ. ಇಷ್ಟೇ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಜೈ ಹಿಂದ್, ಜೈ ಕರ್ನಾಟಕ.